ರಾಬರ್ಟ್ ಹಿಂದೆ ಧ್ರುವ ಪೊಗರು ಸ್ಯಾಂಡಲ್ವುಡ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸದ್ಯ ಪೊಗರು ಸಿನಿಮಾ ರಿಲೀಸ್ ಹಂತದಲ್ಲಿದೆ ಈಗಾಗಲೇ ಮೂರು ಬ್ಲಾಕ್ ಬ್ಲಾಸ್ಟರ್ ನೀಡಿ ಹ್ಯಾಟ್ರಿಕ್ ಹಿಟ್ ಪಡೆದಿರುವ ಧ್ರುವ ಮೇಲಿನ ನಿರೀಕ್ಷೆ ಇಮ್ಮಡಿಯಾಗಿದೆ ಪೊಗರು ಸಿನಿಮಾದ ಹೊಸ ರಿಲೀಸ್ ತಿಂಗಳು ಬಹಿರಂಗವಾಗಿದೆ ಭಾರಿ ನಿರೀಕ್ಷೆಯ ಪೊಗರು ಮಾರ್ಚ್ ತಿಂಗಳ ಕೊನೆಯಲ್ಲಿ ತೆರೆಗೆ ಬರಲಿದೆ ಎಂದು ಚಿತ್ರತಂಡ ಘೋಷಿಸಿತ್ತು ಆದರೆ ರಿಲೀಸ್ ಡೇಟ್ ಬದಲಾಗಿ ದರ್ಶನ್ ಅಭಿನಯದ ರಾಬರ್ಟ್ ರಿಲೀಸ್ ನಂತರ ಪೊಗರು ರಿಲೀಸ್ ಆಗಲಿದೆ ಏಪ್ರಿಲ್ ಮೊದಲ ವಾರದಲ್ಲಿ ರಾಬರ್ಟ್ ರಿಲೀಸ್ ಆದರೆ ಮೂರನೇ ವಾರದಲ್ಲಿ ಪೊಗರು ರಿಲೀಸ್ ಆಗುವ ಸಾಧ್ಯತೆ ಇದೆ ಚಿತ್ರದಲ್ಲಿ ಧ್ರುವ ಸಜ್ಜಾಗೆ ನಾಯಕಿಯಾಗಿ ರಶ್ಮಿಕಾ ಮಂದಣ್ಣ ಕಾಣಿಸಿಕೊಂಡಿದ್ದಾರೆ ಇನ್ನು ಚಿತ್ರದ ನಿರ್ದೇಶಕರು ನಂದಕಿಶೋರ್ ವಿಕ್ಟರಿ ಅಧ್ಯಕ್ಷ ಚಿತ್ರಗಳ ಮೂಲಕ ಸ್ಟಾರ್ ಡೈರೆಕ್ಟರ್ ಅನಿಸಿಕೊಂಡ ನಂದಕಿಶೋರ್ ಧ್ರುವ ಸರ್ಜಾರನ್ನ ಪೊಗರು ಮೂಲಕ ಹೇಗೆ ತೋರಿಸಿದ್ದಾರೆ ಅನ್ನೋದೇ ಸದ್ಯದ ಕುತೂಹಲ ಎರಡನೇ ಹಂತಕ್ಕೆ ಕಬ್ಜಾ ಆರ್ ಚಂದ್ರು ಮತ್ತು ಉಪೇಂದ್ರ ಕಾಂಬಿನೇಷನ್ನಲ್ಲಿ ಮೂಡಿಬರುತ್ತಿರುವ ಕಬ್ಜಾ ಚಿತ್ರ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಹುಟ್ಟು ಹಾಕಿದೆ ಸದ್ಯ ಕಬ್ಜಾ ಟೀಮ್ ಮೊದಲ ಹಂತದ ಶೂಟಿಂಗ್ ಪೂರ್ಣಗೊಳಿಸಿ ಮುಂದಿನ ಹಂತದ ಚಿತ್ರೀಕರಣದ ಬಗ್ಗೆ ಕುತೂಹಲವನ್ನ ಹೆಚ್ಚಿಸಿದೆ ಇದಕ್ಕಾಗಿ ಆರ್ ಚಂದ್ರು ಮತ್ತೊಂದು ಅದ್ಧೂರಿ ಸೆಟ್ನೊಂದಿಗೆ ಬರಲಿದ್ದಾರೆ ಜಗಪತಿ ಬಾಬು ಅತುಲ್ ಕುಲಕರ್ಣಿ ಪ್ರದೀಪ್ ರಾವತ್ ಸಮುದ್ರ ಖಣಿ ನಾನಾ ಪಾಟೇಕರ್ ಜಯಪ್ರಕಾಶ್ ರೆಡ್ಡಿ ಮತ್ತು ಪ್ರದೀಪ್ ರಾವತ್ ಹೀಗೆ ವಿವಿಧ ಭಾಷೆಗಳಿಂದ ಏಳು ಖಳನಾಯಕರನ್ನು ಕರೆತರಲು ಚಿತ್ರತಂಡ ಪ್ಲಾನ್ ಮಾಡಿದೆ ಭೋಗದ ಜಗತ್ತಿನ ಕಥೆ ಇರುವ ಈ ಸಿನಿಮಾ ಕನ್ನಡ ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ತಯಾರಾಗುತ್ತಿದ್ದು ಮಲಯಾಳಂ ಹಿಂದಿ ಮರಾಠಿ ಮತ್ತು ಬಂಗಾಳಿ ಭಾಷೆಗಳಿಗೆ ಡಬ್ ಮಾಡಲಾಗ್ತಿದೆ ಶಿವಾರ್ಜುನನ ಮಾಸ್ ಎಂಟ್ರಿ ನಿಶ್ಚಿತ ಕಂಬೈನ್ಸ್ ಲಾಂಛನದಡಿಯಲ್ಲಿ ಬಿ ಮಂಜುಳಾ ಶಿವಾರ್ಜುನ್ ಅವರು ನಿರ್ಮಿಸುತ್ತಿರುವ ಚಿರಂಜೀವಿ ಸರ್ಜಾ ನಾಯಕರಾಗಿ ನಟಿಸುತ್ತಿರುವ ಶಿವಾರ್ಜುನ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದೆ ಪಕ್ಕಾ ಪೈಸಾ ವಸೂಲ್ ಚಿತ್ರ ನೀಡುವ ಸೂಚನೆಯನ್ನು ಟ್ರೈಲರ್ ಮೂಲಕ ಚಿತ್ರತಂಡ ನೀಡಿದೆ ಶಿವತೇಜಸ್ ಚಿತ್ರಕತೆ ಬರೆದು ನಿರ್ದೇಶಿಸುತ್ತಿರುವ ಈ ಚಿತ್ರಕ್ಕೆ ಎಚ್ ಸಿ ವೇ ಸಿ ವೇಣು ಛಾಯಾಗ್ರಹಣವಿದ್ದು ಚಿತ್ರಕ್ಕೆ ಸುರಾಗ್ ಸಂಗೀತ ನೀಡುತ್ತಿದ್ದಾರೆ ಕೆಎಂ ಪ್ರಕಾಶ್ ಸಂಕಲನ ಹಾಗೂ ರವಿವರ್ಮಾ ವಿನೋದ್ ಥ್ರಿಲ್ಲರ್ ಮಂಜು ಸಾಹಸ ನಿರ್ದೇಶನ ಹಾಗೂ ಮುರಳಿ ನೃತ್ಯ ನಿರ್ದೇಶನ ಈ ಚಿತ್ರಕ್ಕಿದೆ ಯೋಗರಾಜ್ ಭಟ್ ಹಾಗೂ ಬಹದ್ದೂರ್ ಚೇತನ್ ಈ ಚಿತ್ರದ ಹಾಡುಗಳನ್ನು ಬರೆದಿದ್ದಾರೆ ಚಿರಂಜೀವಿ ಸರ್ಜಾ ನಾಯಕರಾಗಿ ನಟಿಸುತ್ತಿರುವ ಈ ಚಿತ್ರದ ತಾರಾ ಬಳಗದಲ್ಲಿ ಅಮೃತ ಅಕ್ಷತಾ ತಾರಾ ಅವಿನಾಶ್ ಕುರಿಪ್ರತಾಪ್ ದಿನೇಶ್ ಮಂಗಳೂರು ಸಾಧು ಕೋಕಿಲಾ ರವಿ ಕಿಶನ್ ತರಂಗ್ ವಿಶ್ವ ಶಿವರಾಜ್ ಪೇಟೆ ನಯನ ಮುಂತಾದವರಿದ್ದಾರೆ ಡಿಆರ್ ಸತ್ಯನ ಜೋಡಿಯಾದ ಅರ್ಚನಾ ಏಳು ಚಿತ್ರಗಳಲ್ಲಿ ಅಭಿನಯಿಸಿರುವ ನಟ ಬಿಗ್ ಬಾಸ್ ಸ್ಪರ್ಧಿಯೂ ಆಗಿದ್ದ ಆರ್ಯನ್ ಸಂತೋಷ್ ತಮ್ಮ ಮುಂದಿನ ಚಿತ್ರ ಡಿಆರ್ ಸತ್ಯ ಚಿತ್ರದ ಶೂಟಿಂಗ್ ಬ್ಯುಸಿ ಆಗಿದ್ದಾರೆ ಈ ಹಿಂದೆ ಜಿಗರ್ ತಂಡ ಚಿತ್ರ ನಿರ್ದೇಶಿಸಿದ್ದ ಶಿವ್ ಗಣೇಶ್ ಆರ್ಯನ್ ಸಂತೋಷ್ ಅವರನ್ನ ಆಕ್ಷನ್ ಹೀರೋ ಆಗಿ ಕನ್ನಡಿಗರ ಮುಂದೆ ತರಲು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಚಿತ್ರದ ಐವತ್ತು ಪ್ರತಿಶತದಷ್ಟು ಚಿತ್ರೀಕರಣ ಪೂರ್ಣಗೊಂಡಿದ್ದು ನಾಯಕಿಯಾಗಿ ಅರ್ಚನಾ ಕೊಟ್ಟಿಗೆ ಅವರು ಆಯ್ಕೆಯಾಗಿದ್ದಾರೆ ಡಿಯ ಸತ್ಯ ಒಂದು ರಿವೆಂಜ್ ಥ್ರಿಲ್ಲರ್ ಚಿತ್ರ ಇದು ನಿಜವಾದ ಘಟನೆಯನ್ನ ಆಧರಿಸಿದೆ ಎಂದು ಹೇಳಲಾಗ್ತದೆ ವಿಂಟರ್ ವಿಂಟರ್ ಬ್ರಿಡ್ಜ್ ಸ್ಟುಡಿಯೋಸ್ ಮತ್ತು ಪರ್ಪಲ್ ರಾಕ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಲಾಗುತ್ತಿರುವ ಈ ಚಿತ್ರಕ್ಕೆ ವಿನೋದ್ ಭಾರತಿ ಕ್ಯಾಮ್ರಾ ಶ್ರೀಧರ್ ಸಂಭ್ರಮ್ ಸಂಗೀತವಿದೆ ಫೈಟರ್ ಆದ ಲಕ್ಷ್ಮಿ ವಿ ಪಿ ಎಸ್ ಗುರುಪ್ರಸಾದ್ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶಿಸುತ್ತಿರುವ ಝಾನ್ಸಿ ಚಿತ್ರದಲ್ಲಿ ಕಲ್ಪನಾ ಖ್ಯಾತಿಯ ಲಕ್ಷ್ಮಿ ರೈ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಧ್ವನಿಸುರಳಿ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ರೈ ಮಾತನಾಡಿ ಇದೊಂದು ಆಕ್ಷನ್ ಚಿತ್ರವಾಗಿರುವುದರಿಂದ ಈ ಚಿತ್ರಕ್ಕಾಗಿ ಮಾರ್ಷಲ್ ಆರ್ಟ್ಸ್ ತರಬೇತಿ ಪಡೆದು ಐಪಿಎಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿರುವ ಲಕ್ಷ್ಮೀ ರೈ ಆರು ಫೈಟ್ ಒಂದು ಚೇಸಿಂಗ್ ದೃಶ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಚಿತ್ರದಲ್ಲಿ ಶ್ರೀಜಿತ್ ನಾಯಕರಾಗಿ ನಟಿಸಿದರೆ ಖಳನಾಯಕರಾಗಿ ರವಿ ಕಾಳೆ ವಿ ಆರ್ಯನ್ ಮುಖೇಶ್ ತಿವಾರಿ ಹಾಗೂ ತಂಗಿಯ ಪಾತ್ರದಲ್ಲಿ ಇಳ ಅಭಿನಯಿಸಿದ್ದಾರೆ ವಿಶೇಷವೆಂದರೆ ಬಾಲಿವುಡ್ ಚಿತ್ರಗಳನ್ನು ನಿರ್ಮಿಸುವ ಮೂಲಕ ನಿರ್ಮಾಣ ವಲಯದಲ್ಲಿ ಪಳಗಿರುವ ರಾಜೇಶ್ ಕುಮಾರ್ ಕಮಲ್ ಬೊಹ್ರಾ ಮೊದಲ ಬಾರಿಗೆ ಕನ್ನಡ ಸಿನಿಮಾಕ್ಕೆ ಬಂಡವಾಳ ಹೂಡಿದ್ದಾರೆ ರಾಕ್ ಲೈನ್ ವೆಂಕಟೇಶ್ ಮದಕರಿ ನಾಯಕ ಚಿತ್ರ ಮಾಡಲು ಈ ವ್ಯಕ್ತಿ ಪ್ರೇರಣೆಯಂತೆ ಕನ್ನಡದ ಶ್ರೀಮಂತ ಸಿನಿಮಾ ನಿರ್ಮಾಣ ಸಂಸ್ಥೆಗಳಲ್ಲಿ ರಾಕ್ಲೈನ್ ಎಂಟರ್ಪ್ರೈಸಸ್ ಕೂಡ ಒಂದು ಅಗ್ನಿ ಐಪಿಎಸ್ ದಿಗ್ಗಜರು ಲಾಲಿ ಪ್ರೀತ್ಸೆ ಮೌರ್ಯ ಜಂಗ್ಲಿ ಸೂಪರ್ ಮನಸಾರೆ ಪವರ್ ನಟ ಸಾರ್ವಭೌಮ ಆದಿಲಕ್ಷ್ಮಿ ಪುರಾಣ ಸೇರಿದಂತೆ ಹಲವು ಹಿಟ್ ಚಿತ್ರಗಳನ್ನು ರಾಕ್ ಲೈನ್ ಸಂಸ್ಥೆ ನಿರ್ಮಿಸಿದೆ ಕನ್ನಡದಲ್ಲಿ ಮಾತ್ರವಲ್ಲದೆ ತಮಿಳಿನಲ್ಲಿ ರಜನಿಕಾಂತ್ ಜೊತೆ ಲಿಂಗ ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಜೊತೆ ಭಜರಂಗಿ ಬಾಯ್ಜಾನ್ ಅಂತಹ ಚಿತ್ರಗಳನ್ನು ಕೂಡ ನಿರ್ಮಿಸಿದ್ದಾರೆ ರಾಕ್ ಲೈನ್ ವೆಂಕಟೇಶ್ ಅವರಿಗೆ ಐತಿಹಾಸಿಕ ಅಥವಾ ಪೌರಾಣಿಕ ಚಿತ್ರವೊಂದನ್ನು ನಿರ್ಮಿಸಬೇಕು ಎಂಬ ಆಸೆ ಇತ್ತು ಆ ಆಸೆ ಈಗ ರಾಜವೀರ ಮದಕರಿ ನಾಯಕ ಚಿತ್ರದ ಮೂಲಕ ನೆರವೇರ್ತಿದೆ ಈ ಸಿನಿಮಾ ಮಾಡಲು ರಾಕ್ಲೈನ್ ಅವರಿಗೆ ಕುರುಕ್ಷೇತ್ರ ನಿರ್ಮಾಪಕ ಮುನಿರತ್ನ ಅವರು ಪ್ರೇರಣೆಯಂತೆ ಕನ್ನಡದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತ ಹಾಕಿ ಇಂತಹದೊಂದು ಸಿನಿಮಾ ಮಾಡಬಹುದು ಎಂದು ತೋರಿಸಿದ್ದು ಮುನಿರತ್ನ ಮುನಿರತ್ನ ಅವರ ಕುರುಕ್ಷೇತ್ರ ಕುರುಕ್ಷೇತ್ರ ನೋಡಿ ಈಗ ಈ ಚಿತ್ರ ಮಾಡಬೇಕು ಎಂದು ಧೈರ್ಯ ಬಂತು ಎಂದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹೇಳಿಕೊಂಡಿದ್ದಾರೆ ರಾಬರ್ಟ್ ಸಿನಿಮಾದಲ್ಲಿ ಇರಲಿದೆ ಚೇತನ್ ಕುಮಾರ್ ಸಾಹಿತ್ಯ ರಾಬರ್ಟ್ ಸಿನಿಮಾ ಟೀಸರ್ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿ ದೊಡ್ಡ ಪ್ರತಿಕ್ರಿಯೆ ಪಡೆದುಕೊಂಡಿದೆ ಸಿನಿಮಾದ ಹಾಡುಗಳಿಗಾಗಿ ಅಭಿಮಾನಿಗಳು ಕಾಯುತ್ತಿದ್ದಾರೆ ನಿರ್ದೇಶಕ ಚೇತನ್ ಕುಮಾರ್ ಸಿನಿಮಾಗೆ ಎರಡು ಹಾಡುಗಳನ್ನು ಬರೆಯುತ್ತಿದ್ದಾರೆ ಈ ಹಿಂದೆ ಅನೇಕ ಸೂಪರ್ ಹಿಟ್ ಹಾಡುಗಳನ್ನು ದರ್ಶನ್ರಿಗೆ ನೀಡಿದ್ದಾರೆ ಕೂಡ ಚೇತನ್ ಬರೆದ ಇಂಟ್ರೆಸ್ಟಿಂಗ್ ಹಾಡುಗಳು ದೊಡ್ಡ ಸತ್ತು ಮಾಡಿವೆ ಇದೀಗ ಮತ್ತೊಮ್ಮೆ ದರ್ಶನ್ ಸಿನಿಮಾಗಾಗಿ ಚೇತನ್ ಪೆನ್ನು ಹಿಡಿದಿದ್ದಾರೆ ಅರ್ಜುನ್ ಜನ್ಯ ಸಿನಿಮಾಗೆ ಸಂಗೀತ ಹಾಗೂ ಹಿನ್ನೆಲೆ ಸಂಗೀತ ನೀಡುತ್ತಿದ್ದಾರೆ ಚೇತನ್ ಹಾಗೂ ಅರ್ಜುನ್ ಜನ್ಯ ಕಾಂಬಿನೇಷನ್ ಈಗಾಗಲೇ ಬೆಸ್ಟ್ ಎನ್ನುವುದು ಸಾಬೀತಾಗಿತ್ತು ಈ ಚಿತ್ರದ ಹಾಡುಗಳ ಮೇಲೆ ನಿರೀಕ್ಷೆ ಹೆಚ್ಚಾಗಿದ್ದು ಉಳಿದಂತೆ ಆಶಾ ಭಟ್ ರಾಬರ್ಟ್ ಸಿನಿಮಾದ ನಾಯಕಿಯಾಗಿದ್ದಾರೆ ಇನ್ನು ಉಮಾಪತಿ ಚಿತ್ರದ ನಿರ್ಮಾಣ ಮಾಡುತ್ತಿದ್ದು ಸಿನಿಮಾ ಏಪ್ರಿಲ್ ಮೊದಲ ವಾರದಲ್ಲಿ ಬಿಡುಗಡೆಯಾಗಲಿದೆ ಮಂಕಿ ಟೈಗರ್ನೊಳಗೆ ಕಾಗೆ ಬಂಗಾರ ತೋರಿಸಿದ ಸೂರಿ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ನೋಡಲು ಹೋದವರಿಗೆ ಒಂದು ವಿಶೇಷತೆ ಕಾಣುತ್ತದೆ ಸಿನಿಮಾದ ಮಧ್ಯ ಕಾಗೆ ಬಂಗಾರ ಎಂಟ್ರಿ ಆಗುತ್ತದೆ ಸೂರಿ ಕೆಂಡ ಸಂಪಿಕೆಯನ್ನ ಮೂರು ಭಾಗಗಳಲ್ಲಿ ಮಾಡುವುದಾಗಿ ಹೇಳಿದ್ದರು ಕಾಗೆ ಬಂಗಾರ ಗಿಣಿಮರಿ ಕೇಸ್ ಹಾಗೂ ಬ್ಲ್ಯಾಕ್ ಮ್ಯಾಜಿಕ್ ಈ ಸಿನಿಮಾದ ಮೂರು ಭಾಗಗಳಾಗಿತ್ತು ಮೊದಲ ಪಾರ್ಟ್ ಎರಡು ಗಿಡಿಮರಿ ಕೇಸ್ ಅನ್ನು ಸೂರಿ ತೋರಿಸಿದ್ರು ಆ ನಂತರ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರು ಆದರೆ ಈಗ ಕಾಗೆ ಬಂಗಾರದ ಕಥೆಯನ್ನ ಮತ್ತೆ ಪ್ರೇಕ್ಷಕರ ಮುಂದೆ ಸೂರಿ ತಂದಿದ್ದಾರೆ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ನೋಡುವಾಗಲೇ ಕಾಗೆ ಬಂಗಾರದ ಕಥೆ ತೆರೆದುಕೊಳ್ಳುತ್ತದೆ ಇದು ನಿಜಕ್ಕೂ ಪ್ರೇಕ್ಷಕರಿಗೆ ದೊಡ್ಡ ಅಚ್ಚರಿ ನೀಡುತ್ತದೆ ಕೆಂಡ ಸಂಪಿಗೆಯಲ್ಲಿ ಎಲ್ಲಿಗೆ ಮುಗಿದಿತ್ತೋ ಅಲ್ಲಿಂದ ಇಲ್ಲಿ ಶುರು ಆಗುತ್ತದೆ ಆದರೆ ಇಲ್ಲಿ ಕಾಗೆ ಬಂಗಾರಕ್ಕೆ ಜಾಗ ಕಡಿಮೆ ಇದ್ದು ಆ ಕಥೆ ಮುಂದುವರಿಯುತ್ತದೆ ಪಾಪ್ಕಾರ್ನ್ ಮಂಕಿ ಟೈಗರ್ಗೂ ೆ ಬಂಗಾರಕ್ಕೂ ಏನು ಸಂಬಂಧ ಎನ್ನುವುದಕ್ಕೆ ನೀವು ಸಿನಿಮಾ ನೋಡಲೇಬೇಕು ಸೌತ್ನಲ್ಲಿ ಅಂದಾಧೂನ್ ರೀಮೇಕ್ ಯಾವ ಭಾಷೆ ಯಾರು ಹೀರೋ ಬಾಲಿವುಡ್ ನ ಸೂಪರ್ ಹಿಟ್ ಸಿನಿಮಾ ಅಂದಾಧೂನ್ ಸೌತ್ ಚಿತ್ರರಂಗದಲ್ಲಿ ರೀಮೇಕ್ ಆಗ್ತಿದೆ ತೆಲುಗಿನಲ್ಲಿ ಸಿನಿಮಾವನ್ನು ರಿಮೇಕ್ ಮಾಡುವ ತಯಾರಿ ನಡೆಸಲಾಗ್ತಿದೆ ಅಂದಾಧೂನ್ ಸಿನಿಮಾದಲ್ಲಿ ದೊಡ್ಡ ಹೈಲೈಟ್ ಆದದ್ದು ನಟ ಆಯುಷ್ಮಾನ್ ಖುರಾನ ನಟನೆ ಅಂಧ ಸಂಗೀತಗಾರನ ಪಾತ್ರದಲ್ಲಿ ಅವರು ಅದ್ಭುತವಾಗಿ ನಟಿಸಿದರು ಹಾಗಾಗಿ ಈ ಸಿನಿಮಾ ರಿಮೇಕ್ ಆಗ್ತಿದೆ ರಿಮೇಕ್ ಅಂದ ಕೂಡಲೇ ಆ ಪಾತ್ರ ಮಾಡುವ ಕಲಾವಿದ ಯಾರು ಎನ್ನುವ ಪ್ರಶ್ನೆ ಮೂಡ್ತಿದೆ ಅಂದಹಾಗೆ ತೆಲುಗಿನಲ್ಲಿ ಸಿನಿಮಾದ ನಾಯಕನಾಗಿ ನಿತಿನ್ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿ ಬರ್ತಿದೆ ನಿತಿನ್ ಹೋಮ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣವಾಗುತ್ತಿದ್ದು ಮೂರುವರೆ ಕೋಟಿಗೆ ರಿಮೇಕ್ ಹಕ್ಕನ್ನು ನಿರ್ಮಾಣ ಸಂಸ್ಥೆ ಕೊಂಡುಕೊಂಡಿದೆ ಮೇರ್ಲಭಾ ಗಾಂಧಿ ಈ ಸಿನಿಮಾ ನಿರ್ದೇಶನ ಮಾಡ್ತಿದ್ದಾರೆ ಧನುಷ್ ಬಗ್ಗೆ ಮಾತನಾಡಿ ಮತ್ತೆ ಟ್ರೋಲ್ ಆದ ಅಮ್ಲಾ ಪೌಲ್ ದಕ್ಷಿಣ ಭಾರತದ ಖ್ಯಾತ ನಟಿ ಅಮ್ಲಾ ಪೌಲ್ ದಕ್ಷಿಣ ಭಾರತದ ಸ್ಟಾರ್ ನಟಿ ಅಮಲಾ ಪೌಲ್ ದಾಂಪತ್ಯದ ಜೀವನ ವಿಚಾರಕ್ಕೆ ತಮಿಳು ನಟ ಧನುಷ್ ಪದೇ ಪದೇ ಸುದ್ದಿಯಾಗುತ್ತಿದ್ದಾರೆ ಅಮ್ಲಾ ಮತ್ತು ನಿರ್ದೇಶಕ ವಿಜಯ್ ವೈವಾಹಿಕ ವೈವಾಹಿಕ ಬದುಕು ಮುರಿದು ಬಿದ್ದಿದ್ದು ಇಬ್ಬರು ಪರಸ್ಪರ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಇವರಿಬ್ಬರ ದಾಂಪತ್ಯ ಕಲಹಕ್ಕೆ ನಟ ಧನುಷ್ ಕಾರಣ ಎಂಬ ಮಾತು ಸದ್ದು ಮಾಡಿತ್ತು ಅಮಲಾ ಪೌಲ್ ಮಾಜಿ ಮಾವ ಕೂಡ ಈ ಕುರಿತು ಮಾತನಾಡಿ ಧನುಷ್ ಕಾರಣದಿಂದಲೇ ನನ್ನ ಮಗ ಮತ್ತು ಸೊಸೆ ದಾಂಪತ್ಯ ಅಂತ್ಯ ಆಯಿತು ಎಂದು ಆರೋಪಿಸಿದರು ನನ್ನ ವಿಚ್ಛೇದನದ ಕುರಿತು ಅನಾವಶ್ಯಕವಾಗಿ ವಿವಾದ ಸೃಷ್ಟಿಯಾಗ್ತದೆ ವಿಚ್ಛೇದನ ನೀಡಿದ್ದು ನನ್ನ ವೈಯಕ್ತಿಕ ಕಾರಣಕ್ಕೆ ನನ್ನ ಡಿವೋರ್ಸ್ಗೆ ಬೇರೆ ಯಾರೂ ಕಾರಣ ಅಲ್ಲ ಡಿವೋರ್ಸ್ ನಿರ್ಧಾರವನ್ನು ತೆಗೆದುಕೊಂಡಿದ್ದು ನಾನೇ ಧನುಷ್ ನನ್ನ ವೆಲ್ವಿಷರ್ ಅಷ್ಟೇ ಎಂದು ಆರೋಪಕ್ಕೆ ಸ್ಪಷ್ಟನೆ ನೀಡಿದ್ರು ಅಮ್ಲ ಅಲ್ಲದೆ ಧನುಷ್ ನನಗೆ ಒಳ್ಳೆಯ ಸ್ನೇಹಿತ ಸ್ಟಾರ್ ಹೀರೋ ಆಗಿದ್ದರೂ ಎಲ್ಲರ ಜೊತೆಯಲ್ಲೂ ಸ್ನೇಹಪೂರ್ವಕವಾಗಿದ್ದಾರೆ ಭವಿಷ್ಯದಲ್ಲಿ ನಮ್ಮಿಬ್ಬರ ಬಂಧ ಬಹಳ ದೂರ ಸಾಗಲಿದೆ ಎಂದು ಹೇಳಿದರು ಈ ಮಾತು ಹೇಳಿದ್ದು ಸಿನಿಮಾ ವಿಚಾರಕ್ಕೆ ಆದರೆ ಈ ಮಾತನ್ನು ತಪ್ಪಾಗಿ ಅರ್ಥೈಸಿ ಅಮಲಾ ವಿರುದ್ಧ ನೆಗೆಟಿವ್ ಪ್ರಚಾರ ಆಗ್ತಿದೆ ಯೂಟ್ಯೂಬ್ ಚಾನೆಲ್ ಶುರು ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಆನಂದಿಸಿ ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ಲೈಕೋನ್ ಹಾಕಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚ್ಯೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆಸ್ ಆಲ್ವೇಸ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾನು ನಿಮ್ಮ ರಕ್ಷಿತ್ ಶೆಟ್ಟಿ ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್